ನಮಸ್ಕಾರ ವೀಕ್ಷಕರೆ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಚಿಕ್ಕದಸರೆಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಮಾದರಿ ಶಾಲೆಯನ್ನಾಗಿಸಿದ ಮುಖ್ಯ ಶಿಕ್ಷಕ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಿ ವೈದ್ಯನಾಗಿ ರೂಪಿಸಿದ ಗುರು, ನನ್ನ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಆರೋಗ್ಯವಾಗಿರಬೇಕು ಎಂಬ ಕಾಳಜಿಯೊಂದಿಗೆ ಜವಾಬ್ದಾರಿ ನಿಭಾಯಿಸಿ 4 ಮತ್ತು 5 ತರಗತಿಯಲ್ಲಿ ಕಲಿಯುತ್ತಿದ್ದ 4 ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ಖ್ಯಾತ ನಾರಾಯಣ ಹೃದಯಾಲಯದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಿ ಮಕ್ಕಳಲ್ಲಿ ನವಚಿಲುಮೆ ಚಿಮ್ಮುವಂತೆ ಮಾಡಿ ಸರ್ಕಾರಿ ಶಾಲೆಗೆ ಅಚ್ಚ ಹಸಿರ ಪರಿಸರ ಹೊದಿಸಿ ಗುರುಕುಲ ಮಾಡಿದ ಜನ ಮೆಚ್ಚುಗೆಗೆ ಪಾತ್ರರಾದ ಶಿಕ್ಷಕ ಕೆ ಕದುರಯ್ಯ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಚಿಕ್ಕದಸರಳ್ಳಿ ಗ್ರಾಮ ಕೃಷಿ ಅವಲಂಬಿತರ ಗ್ರಾಮ. ಜ್ಞಾನ ವಸಕಲನ ಸುಂದರ ಪ್ರಕೃತಿ ಪರಿಸರದಲ್ಲಿರುವಂತಹ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 1ರಿಂದ 7 ತರಗತಿಯವರೆಗೆ 70 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 13 ವರ್ಷದಿಂದ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಭರ್ತಿ ಮುಖ್ಯ ಶಿಕ್ಷಕ ಕೆ ಕದುರಯ್ಯ, 13 ವರ್ಷಗಳ ಹಿಂದೆ ಈ ಶಾಲೆಗೆ ಬಂದಾಗ ಕೇವಲ 2 ಕೊಠಡಿ ಇದ್ದವು. ಸಮುದಾಯ ಸಹಕಾರದೊಂದಿಗೆ ಶ್ರೀಮತಿ ಲಲಿತಾ ರಾಮಕೃಷ್ಣಪ್ಪ ಎಂಬುವವರ ಮನವೊಲಿಸಿ 1 ಎಕರೆ ಭೂಮಿಯನ್ನು ದಾನ ಪಡೆಯಲಾಯಿತು. ಈ ಶಾಲೆಯನ್ನು ಮಾದರಿ ಶಾಲೆ ಮಾಡಬೇಕೆಂಬ ಶಿಕ್ಷಕ ಕೆ ಕದುರಯ್ಯ ಅಭಿವೃದ್ಧಿ ಮಾಡುವ ಮೂಲಕ ಯಶಸ್ಸಿನ ಗುರಿ ಮುಟ್ಟಿದ್ದಾರೆ. ಶಾಲೆಯ ಒಳಪ್ರವೇಶ ಮಾಡಿದ ತಕ್ಷಣ ಗುರುಕುಲ ಪ್ರವೇಶ ಮಾಡಿದ ಅನುಭವ ನಮಗಾಗುತ್ತದೆ. ಅಚ್ಚ ಹಸಿರ ಗಿಡದ ರಾಶಿಯನ್ನು ಹೊತ್ತು ಕಂಗೊಳಿಸುವ ಶಾಲೆ ವಿದ್ಯಾರ್ಥಿಗಳ ಮನೋಲ್ಲಾಸವನ್ನು ಹೆಚ್ಚಿಸುತ್ತದೆ. ಸಿಲ್ವರ, ನುಗ್ಗೆ, ತೆಂಗು, ಹೊಂಗೆ, ಬೇವು ಸೇರಿದಂತೆ 500ಕ್ಕೂ ಹೆಚ್ಚು ಗಿಡಗಳು ಅಚ್ಚ ಹಸಿರ ಪರಿಸರವನ್ನು ಸೃಷ್ಟಿಸಿದೆ. ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಸೆಡ್ಡು ಹೊಡೆದು ನಿಲ್ಲುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳು ಹಾಗೂ ದಾನಿಗಳಿಂದ 4 ಕಂಪ್ಯೂಟರ್ಗಳನ್ನು ಪಡೆದು ಪ್ರಾಥಮಿಕ ಹಂತದಲ್ಲಿಯೇ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ. ಅಲ್ಲದೆ ಪ್ರತಿ ಶನಿವಾರ 10ರಿಂದ 12 ಗಂಟೆಯವರೆಗೆ ರಾಮಾಯಣ, ಭಗವದ್ಗೀತೆ, ಪಂಚತಂತ್ರ ಪುಸ್ತಕಗಳನ್ನು ಓದಿಸಿ ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಮಕ್ಕಳನ್ನು ಅಣಿ ಮಾಡುತ್ತಿರುವುದರ ಹಿಂದೆ ಶಿಕ್ಷಕರಾದ ಭೀಮಾಶಂಕರ್ ತಿಮ್ಮರಾಜುರವರ ಶ್ರಮ ಹೆಚ್ಚಾಗಿದೆ. ಕುಡಿಯಲು ಮಕ್ಕಳಿಗೆ ಶುದ್ಧ ಕುಡಿಯುವ ನೀರ ಘಟಕ ಹಂಬಲದಿಂದ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ನೀಡಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಶಾಲೆಗೆ ಉಪಯೋಗವಾಗಿದೆ. ಶಿಕ್ಷಣದ ಗುಣಮಟ್ಟ ಕೂಡ ಉತ್ತಮವಾಗಿದೆ. ಮಕ್ಕಳ ಬಿಸಿಯೂಟ ರುಚಿ ಮತ್ತು ಪೌಷ್ಟಿಕತೆಯಿಂದ ಕೂಡಿರಬೇಕು ಎಂಬ ಉದ್ದೇಶದಿಂದ ಇಂತಹ ಬದಲಾದ ಎಲೆಕ್ಟ್ರಾನಿಕ್ ಕಾಲದಲ್ಲೂ ನೈಸರ್ಗಿಕವಾಗಿ ಮಸಾಲೆ ಗುಂಡಿನ ಮೂಲಕ ಸಾಂಬಾರು ತಯಾರು ಮಾಡಿ ನೀಡುತ್ತಿರುವುದು ಈ ಶಾಲೆಯ ವಿಶೇಷ. ಸಮಾಜದಲ್ಲಿ ಪ್ರತಿಷ್ಠೆ ಒಳಗಾಗಿ ಲಕ್ಷಾಂತರ ರೂಪಾಯಿ ಡೊನೇಷನ್ ನೀಡಿ ಓದಿಸುತ್ತಿರುವ ಇಂತಹ ಸ್ಥಿತಿಯಲ್ಲಿ ಚಿಕ್ಕದಸರಹಳ್ಳಿ ಶಿಕ್ಷಕ ಕೆ ಕದುರಯ್ಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಶಾಲೆಯೇ ಸರಿ. ಯಾವ ರೀತಿ ಮನೆಯ ಅಭಿವೃದ್ಧಿಗೋಸ್ಕರ ನಮ್ಮ ಸಂಸಾರಕ್ಕೋಸ್ಕರ ಶ್ರಮಿಸ್ತೀವೋ ಅದೇ ರೀತಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದಾಗ ಮಾತ್ರ ಅದು ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗುತ್ತೆ. ಮತ್ತು ಶಾಲೆಗೆ ನಮ್ಮ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಮತ್ತು ಶಾಲೆಯ ಅಭಿವೃದ್ಧಿಗೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತಾ ಇದ್ದೀವಿ, ಶ್ರಮಿಸಬೇಕಾಗುತ್ತೆ. ಮತ್ತು ಶಿಕ್ಷಕ ಯಾವಾಗಲೂ ವಿದ್ಯಾರ್ಥಿಯಾಗಿ ಮತ್ತು ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿದರೆ ಮಾತ್ರ ಅವರು ಒಬ್ಬ ಉತ್ತಮ ಶಿಕ್ಷಕನಾಗ್ತಾನೆ. ಶಿಕ್ಷಕ ಹರಿದ ನೀರಿನಂತಿರಬೇಕು, ನಿಂತ ನೀರಿನಂತೆ ಇರಬಾರದು. ಎಲ್ಲ ವಿಚಾರಗಳನ್ನು, ಎಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು. ಮತ್ತು ಅವರು ನನ್ನ ಡಾಕ್ಟರ್ ಇದ್ದಂಗೆ, ಒಬ್ಬ ಡಾಕ್ಟರ್ ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೋ ಒಬ್ಬ ಶಿಕ್ಷಕನು ಅದೇ ಮಾದರಿಯಲ್ಲಿ ಎಲ್ಲ ಅಂಶಗಳನ್ನು ತಿಳ್ಕೊಂಡು ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡಿದರೆ ಮಾತ್ರ ಅವನು ಉತ್ತಮ ಶಿಕ್ಷಕನಾಗ್ತಾನೆ. ಒಂದು ಶಾಲೆ ದೇವಸ್ಥಾನ ಇದ್ದಂಗೆ, ಮಗು ದೇವರಿದ್ದಾಗೆ, ಒಬ್ಬ ಶಿಕ್ಷಕ ನಾವು ಪೂಜಾರಿ ಇದ್ದಾಗೆ. ನಾವು ಉತ್ತಮವಾದ ದೇವಸ್ಥಾನದಲ್ಲಿ ಉತ್ತಮವಾದ ದೇವರನ್ನ ಭಜಿಸಿ ಆರಾಧಿಸಿ ಆ ಮಕ್ಕಳಿಗೆ ಒಂದು ಉತ್ತಮವಾದ ಪೂಜೆಯನ್ನ ಪುನಸ್ಕಾರವನ್ನು ದೇವರಿಗೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿದಾಗ ಮಾತ್ರ ಆ ದೇವರು ಎದ್ದು ಬಂತು ನಮಗೆ ಎಲ್ಲ ವರಗಳನ್ನು ಕೊಡ್ತಾನೆ ಅಂತ ಇಲ್ಲಿ ನಮ್ಮ ಭಾವನೆ ಇರುತ್ತೆ. ಅದೇ ರೀತಿ ನಾವು ಶಿಕ್ಷಕರು ಮಕ್ಕಳ ಪ್ರಗತಿಗೋಸ್ಕರ ಒಂದು ಉತ್ತಮವಾದ ಕಲಿಕೆಗೋಸ್ಕರ ನಾವು ಶ್ರಮಿಸಿದಾಗ ಅವನು ಒಬ್ಬ ಶಿಕ್ಷಕನಾಗ್ತಾನೆ. ಟೀಚರ್ TEACHER, ಟೀಚರ್ ಅಂದರೆ ಟಿ ಅಂದರೆ ಟಾಲರೆನ್ಸ್ ಅಂತ. ಟಾಲರೆನ್ಸ್ ತಾಳ್ಮೆ ಇರಬೇಕು, ಎಜುಕೇಷನ್ ಇರಬೇಕು, ಎಬಿಲಿಟಿ ಇರಬೇಕು, ಕ್ಯಾರೆಕ್ಟರ್ ಉತ್ತಮವಾಗಿರಬೇಕು, ಈ ಎಜುಕೇಷನ್ ಇರಬೇಕು, ಆರ್ ರಿಸೋರ್ಸ್ಫುಲ್ ಆಗಿರಬೇಕು. ಆಗ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಉತ್ತಮವಾದ ಕಲಿಕೆಯನ್ನು ಕಲಿಸಿದಾಗ ಮಾತ್ರ ಒಬ್ಬ ಶಿಕ್ಷಕನಾಗ್ತಾನೆ. ಸಮಯ ಪಾಲನೆ ಬಹಳ ಮುಖ್ಯ. ಶಾಲೆ ನನ್ನದು, ಮಕ್ಕಳು ನಮ್ಮ
ಭವಿಷ್ಯದವನ್ನು ರೂಪಿಸುವಂತವು. ಆ ಮಕ್ಕಳಿಂದ ನಮಗೆ ಒಂದು ತುತ್ತು ಅನ್ನ ಅನ್ನುವ ರೀತಿಯಲ್ಲಿ ಶಾಲೆಯ ಅಭಿವೃದ್ಧಿಗೋಸ್ಕರ ಮತ್ತು ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣವನ್ನು ನಿರ್ಮಿಸಿ ಮಕ್ಕಳ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನು ರೂಪಿಸಿಕೊಂಡು ಉತ್ತಮವಾದ TLM ಬಳಸಿಕೊಂಡು ಆ ಮಕ್ಕಳ ಕಲಿಕೆಗೆ ಹೊಸ ಹೊಸ ತರಬೇತಿಗಳನ್ನು ನಾವು ಪಡ್ಕೊಂಡು ಆ ಮಕ್ಕಳಿಗೆ ಆ ಶಾಲೆಯ ಕೊಠಡಿ ಒಳಗಡೆ ಬಂದು ಅದನ್ನು ರೂಪಿಸಿದಾಗ ಅವನು ಒಬ್ಬ ಉತ್ತಮ ಶಿಕ್ಷಕನಾಗ್ತಾನೆ. ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಹಾಲು ಒಕ್ಕೂಟದ ವಾರ್ಷಿಕ ಸಭೆಯನ್ನು ನಡೆಸಲಾಯಿತು. ಟೈಮ್ ಆಗಿದೆ ಅನ್ಸುತ್ತೆ, ಆಗ್ಲೇನೆ ಶಿರಾ ತಾಲೂಕಿನ ಏನು ಪ್ರಾದೇಶಿಕ ಸಭೆಯಲ್ಲಿ ಆಸೀರ್ವಾಗಿರ್ತಕ್ಕಂಥ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ ಮಾಲೀಕಪ್ಪನವರೇ, ಶಿರಾ ನಗರದ ಹಾಲುಮತ ಸಮಾಜದ ಕಾಗಿನೆಲೆ ಗುರುಗಳು ಮನೆ ಮನೆಗೆ ತೆರಳಿ ಶ್ರಾವಣ ಭಿಕ್ಷಾ ಕಾರ್ಯಕ್ರಮವನ್ನು ಮಾಡಿ ಆಶೀರ್ವಚನ ನೀಡಿದರು. ಶಿರಾಕ್ಕೆ ಹೇಮಾವತಿ ನೀರು ಹರಿಸುವ ಬಗ್ಗೆ ತುಮಲು ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದ SR ಗೌಡ್ರವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ, ಸರ್, ಹೇಮಾವತಿ ನೀರಿಗೆ ನಮ್ಮ ಸಂಸದ ಬಸವರಾಜರು ಒಂದು ಶಿರಾ ಬಗ್ಗೆ ಒಂದು ಆಕ್ಷೇಪಣೆ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲರಿಗೂ ಅಸಮಾಧಾನ ಇದೆ, ಇದ್ರ ಬಗ್ಗೆ BJP ಮುಖಂಡರಾಗಿ ನೀವೇನೆ? ಮಾನ್ಯ ನಮ್ಮ ತುಮಕೂರಿನ ಸಂಸದರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಅದು ಯಾವುದೇ ರೀತಿಯಲ್ಲಿ ಶಿರಾ ತಾಲೂಕಿಗೆ ನೀರು ಬಿಡಬಾರ್ದು ಎಂಬ ರೀತಿಯಲ್ಲಿ ಹೇಳಿಕೊಟ್ಟಂಥ ಹೇಳಿಕೆ ಅಲ್ಲ. ಅವ್ರು ಹೇಳಿಕೊಟ್ಟಿರೋದು ಏನು, ಶಿರಾ ತಾಲೂಕಿಗೆ ಇರ್ತಕ್ಕಂಥದ್ದು ಕುಡಿಯುವ ನೀರು ಯೋಜನೆ ಕಳ್ಳಂಬೆಳ್ಳ ಶಿರಾ ಮತ್ತು ಮದ್ಲೂರು ಕೆರೆಗಳಿಗೆ ನಿಗದಿಯಾಗಿರ್ತಕ್ಕಂಥ ನಮ್ಮಲ್ಲಿ ನೀರಿನ ಒಂದು ಪರಿಮಾಣ 900 ಕಿಸೆಕ್ಸ್ MCFT ಇಷ್ಟು ನೀರಿಗಿಂತ ಹೆಚ್ಚಿನ ನೀರು ಹೋಗ್ತಾ ಇದ್ದಾವೆ. ಮತ್ತು ಏನು ಇನ್ನೂ ಕುಡಿಯೋ ನೀರು ಯೋಜನೆಗಳಿಗೆ ಆಗ್ತಕ್ಕಂಥ ಬೇರೆ ತಾಲೂಕುಗಳಿಗೆ ನೀರು ಇವತ್ತು ಕಡಿಮೆ ಆಗಿ ಭಾಳಷ್ಟು ಹಿಂದಿನ ಕಳೆದ ವರ್ಷ ಸಾಕಷ್ಟು ತೊಂದರೆಗಳು ಅನುಭವಿಸಿದರೆ ಆ ನಿಟ್ಟಿನಲ್ಲಿ ಇವತ್ತು ನೀವು ಚೆಕ್ ಡ್ಯಾಮ್ಸ್ಗಳು ಪಿಕಪ್ ಜಾಸ್ತಿ ಮಾಡಿರೋದ್ರಿಂದ ನೀರು ಜಾಸ್ತಿ ಹಿಡಿತೈತೆ ಎಂಬ ಒಂದು ಏನು ಇದ್ರ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತದನಂತರ ನಾವು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಹೋಗಿ ನಾವು ಅವ್ರ ಹತ್ರ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಾತನ್ನು ಕೂಡ ಹೇಳಿರು, ಇಲ್ಲ ನೀವು ಕುಡಿಯೋ ನೀರು ಯೋಜನೆಗೆ ನಮ್ಮ ಬಳಸ್ಕೊಂಬೋದಕ್ಕೆ ನಮ್ದು ಯಾವುದೇ ರೀತಿ ಅಡ್ಡಿ ಇಲ್ಲ, ಕುಡಿಯೋ ನೀರಿಗೆ ಬಳಸ್ಕೊಳ್ಳಿ. ಬಟ್ ಕೆಲವೊಂದು ಕಡೆ ಆ ನೀರನ್ನ ಹೆಚ್ಚಾಗಿ ಒಂದು ಕಡೆ ಸಂಗ್ರಹಿಸಿಡ್ತಕ್ಕಂಥ ಪಿಕಪ್ಪು ಚೆಕ್ ಡ್ಯಾಮ್ ಮಾಡೋದ್ರಿಂದ ಮತ್ತು ಬೇರೆ ತಾಲೂಕುಗಳಿಗೆ ನೀರು ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಬಿಟ್ಟಂಥ ಸಂದರ್ಭದಲ್ಲಿ ಬೇರೆ ತಾಲೂಕುಗಳಿಗೆ ಕುಡಿಯೋ ನೀರಿನ ಅಭಾವ ಆಗ್ತೈತೆ ಎಂಬ ಒಂದು ದೃಷ್ಟಿ ಇಟ್ಕೊಂಡು ನಾನು ಹೇಳಿದ್ದೀನಿ ಎಂಬ ಹೇಳಿಕೆಯನ್ನು ಕೂಡ ಹೇಳಿದ್ದಾರೆ. ಮತ್ತು ಸೂಕ್ತ ಸಂದರ್ಭದಲ್ಲಿ ಬೇಕಾದ್ರೆ ಅವರು ಈ ತಾಲೂಕಿಗೆ ನೀರನ್ನು ಬಿಡಿಸೋದ್ರ ಬಗ್ಗೆ ಅವರೇ ನಮ್ಮ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥ ಒಂದು ನಿಟ್ಟಲ್ಲಿ ಅವ್ರು ನಮ್ಮ ಜೊತೆ ಬರ್ತಕ್ಕಂಥ ಎಲ್ಲ ಸಂದರ್ಭಗಳು ಕೂಡ ಇದ್ದಾವೆ. ಅವರು ಕೂಡ ಇದ್ರ ಕೂಡ ಒಪ್ಕೊಂಡಿದ್ದಾರೆ, ನಮ್ಮ ಜೊತೆನಲ್ಲಿ ಇರ್ತಾರೆ. ಸರ್, ಪಟ್ರಾವರ್ತಿಯಲ್ಲಿ ಗೇಟಲ್ಲೇ ಗೇಜ್ ಹಾಕಿದ್ರಲ್ಲ, ವಾಟರ್ ಫ್ಲೋ ಗೇಜ್ಗೆ, ಅದು ಬೇಕಂತ ಶಿರಾಕ್ಕೆ ಶಿರಾ ತಾಲೂಕು ಅರೇ ಗೇಟಲ್ಲೇ ಹಾಕಿದ್ದಾರೆ ಅಂತ ಎಲ್ಲರದು. ಇದೇನಾಗಿದೆ ಕಳೆದ ಸಾರಿ ನಮ್ಮಲ್ಲಿ ಭಾಳಷ್ಟು ಕೆರೆಗಳಿಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರು ಬಂದಿಲ್ಲ ಎಂಬ ಒಂದು ಆರೋಪ ಭಾಳಷ್ಟು ಇತ್ತು. ಯಾಕೆಂದರೆ ನಮಗೆ ಜಿಲ್ಲೆಗೆ ನಿಗದಿಯಾಗಿರ್ತಕ್ಕಂಥ ಒಂದು ಏನು 24 TMC ನೀರು ಇಡೀ ನಮ್ಮ ಜಿಲ್ಲೆಗೆ ಬಂದಿಲ್ಲ ಎಂಬುದು ಕೂಡ ಒಂದು ಜನಪ್ರತಿನಿಧಿಗಳ ಮತ್ತು ಎಲ್ಲರ ಒಂದು ಡಿಮ್ಯಾಂಡ್ಸ್ ಕೂಡ ಇತ್ತು. ನಮಗೆ ಬಿಡಬೇಕಾಗ್ತಕ್ಕಂಥ ನೀರನ್ನು ಬಿಟ್ಟಿಲ್ಲ ಎಂಬ ಒಂದು ಆರೋಪ ಇತ್ತು. ಆ ಒಂದು ಆರೋಪದಡಿನಲ್ಲಿ ಈಗ ಏನು ಈ ಜಿಲ್ಲೆಗೆ ಇರ್ತಕ್ಕಂಥ 24 TMC ನೀರನ್ನು ನಾವು ಬಿಟ್ಟಿದ್ದೇವಲ್ಲೋ ಎಂಬ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಈ ಮಾನದಂಡವನ್ನು ಕೂಡ ಇವತ್ತು ಅಳವಡಿಸಿದ್ದಾರೆ. ಯಾಕೆಂದರೆ ಎಲ್ಲೆಲ್ಲಿ ಈಗ 24 TMC ಕಡಿಮೆ ನೀರು ಬಂದಾಗ ನಮಗೆ ಕಡಿಮೆ ನೀರು ಬಿಟ್ಟಿಲ್ಲ 24 TMC ಬಿಟ್ಟಿಲ್ಲ ಎಂಬ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗ್ತೈತೆ. ಮತ್ತು ಕೆಲವರು ಅವರು ಏನು ಹೇಳ್ತಾರೆ, ಅಧಿಕಾರಿ ವರ್ಗ 24 TMC ಬಿಟ್ಟಿದ್ದೀವಿ ಅಂತಾರೆ, ನಮ್ಮವ್ರು ಬಿಟ್ಟಿಲ್ಲ ಅಂತಾರೆ. ಇದು ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ಈ ಒಂದು ಇದನ್ನು ಇಲ್ಲ ನಮ್ಮ ಜಿಲ್ಲೆಗೆ ಗೇಟಲ್ಲಿ ಪಟವರ್ತಿಯಲ್ಲಿ ಗೇಟಲ್ಲಿ ಮಾತ್ರ ಹಾಕಿರೋದು, ಅದು ಗೇಜ್ ಹೊಸದಾಗಿ ಹಾಕಿರೋದು. ಅದು ಇಬ್ಬರು ಕಂಟ್ರೋಲ್ ಇದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು DC ಅವರಿಬ್ಬರು ನೋಡ್ಕೋಬೋದು ಎಷ್ಟು ನೀರು ಹರಿತಾ ಇದೆ ಅಂತ. ಇಲ್ಲ ಇದ್ರ ಬಗ್ಗೆ ಯಾಕೆ ಅದಕ್ಕೆ ಯಾಕೆ ಹಾಕಿದ್ರು, ನಮ್ಮ ಶಿರಾ ತಾಲೂಕಿಗೆ ಅರಿಯ ಗೇಟಲ್ಲೇ ಯಾಕೆ ಹಾಕಿದ್ರು ಅಂತ ಇದ್ರ ಬಗ್ಗೆ ನಾವು ಆ ಯಂತ್ರ ಅಳವಡಿಸಿರ್ತಕ್ಕಂಥದ್ದು ಕೂಡ ನಮಗೆ ಮಾಹಿತಿ ಇಲ್ಲ, ಈಗ ನೀವು ಹೇಳಿರ್ತಕ್ಕಂಥದ್ದು. ಬಟ್ ಅದನ್ನು ಸಂದರ್ಭದಲ್ಲಿ
ಇದ್ರೂ ಕೂಡ ಒಂದು ವೇಳೆ ಯಾಕೆಂದರೆ ನೀರು ಇಡೀ ರಾಜ್ಯದಲ್ಲಿ ಕೂಡ ಅತಿವೃಷ್ಟಿಯಾಗಿ ಇವತ್ತು ಸಮುದ್ರ ಸೇರ್ತಾ ಐತಿ. ಇಂಥ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಾದ ಸಂದರ್ಭ ಕೂಡ ನಮ್ಮೆಲ್ಲರೂ ಕೂಡ ಮುಂದಿದೆ. ಯಾಕೆಂದರೆ ಇವತ್ತು ನೀರು ಯಥೇಚ್ಛವಾಗಿ ಇವತ್ತು ಹರಿದು ಹೋಗ್ತಾ ಇದೆ. ಅಂಥ ಯಥೇಚ್ಛವಾಗಿ ಅತಿವೃಷ್ಟಿಯಿಂದ ಹೋಗ್ತಕ್ಕಂಥ ನೀರನ್ನು ಈ ನಾಲಾವಲಿಗಳಿಗೆ ಬಳಸ್ಕೊಂಬತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಯಂತ್ರಗಳನ್ನು ಹಾಕ್ತಕ್ಕಂಥದ್ದು ಅದರ ಮಾನದಂಡದ ಮೇಲೆ ನೀರನ್ನು ಬಿಡಬೇಕು ಎಂಬಂಥ ನಿಯಮಗಳೇನು ಕಡ್ಡಾಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಂದು ಬಿಡಬೇಕಾದ ನೀರನ್ನು ಬಿಡಬೇಕಾದ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ. ಈ ಯಾವುದೇ ನಾಲಾವಲಿಗಳು ನೀರನ್ನು ಬಿಡಬೇಕಾದ್ರೆ ಅತಿವೃಷ್ಟಿ ಸಂದರ್ಭದಲ್ಲಿ ಅದನ್ನು ಎಲ್ಲೆಲ್ಲಿ ಅವಶ್ಯಕತೆ ಐತೆ, ಎಲ್ಲೆಲ್ಲಿ ಈಗ ಕುಡಿಯುವ ನೀರಿನ ಯೋಜನೆಗಳಿಗೆ ಬೇಗ ನೀರನ್ನು ಕಳೆದು ಬಿಡಬೇಕಾ ಅಂಥ ಕಡೆಗೆಲ್ಲ ಬಿಡಿ ಅಂತಲೂ ಕೂಡ ಅವರು ಆದೇಶ ಮಾಡಿದ್ದಾರೆ. ಅದರಿಂದ ಈ ಇದ್ರದ್ದು ಅವಶ್ಯಕತೆ ಏನು ಬರೋದಿಲ್ಲ. ಮತ್ತು ಎಂಥ ಸಂದರ್ಭದಲ್ಲಿ ಇದರ ಈ ಯಂತ್ರದ ಅವಶ್ಯಕತೆ ಬರ್ತೈತೆ ಅಂದರೆ ನೀರಿನ ಅಭಾವ ಇಡೀ ರಾಜ್ಯದಲ್ಲಿ ತಲೆದೂರಿದಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ನೀರನ್ನು ಬಿಡಬೇಕಾ ಆ ನೀರನ್ನು ಬಿಡಲಿಲ್ಲ ಎಂಬ ಒಂದು ಆರೋಪ ಬರ್ತಕ್ಕಂಥ ನಿದರ್ಶನಗಳು ಇರೋದ್ರಿಂದ ಅದನ್ನು ಅಳವಡಿಸಿರ್ತಾರೆ ಎಂಬ ಒಂದು ಇದು ನನ್ನಲ್ಲಿದೆ. ಸರಿ, ಮದ್ಲೂರು ಕೆರೆಗೆ ನೀರು ಈ ಸರಿ ಮದ್ಲೂರು ಕೆರೆ ನೀರಿಗೆ ಬಿಡಬೇಕು ಎಂಬುದು ಕೂಡ ಎಲ್ಲ ಇಡೀ ತಾಲೂಕಿನ ನಮ್ಮೆಲ್ಲ ರೈತರ ಮತ್ತು ನಾಗರಿಕರ ಒಂದು ಒತ್ತಾಸೆ ಇದೆ. ಮದ್ಲೂರು ಕೆರೆಗೆ ಬಿಡೋದ್ರಿಂದ ಇಡೀ ತಾಲೂಕು ಅಂತರ್ಜಲ ಮಟ್ಟ ಹೆಚ್ಚಿಸ್ತೈತೆ. ಮತ್ತು ಅದರಿಂದ ಎಷ್ಟೋ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳು ರೀಚಾರ್ಜ್ ಆಗ್ತವೆ ಎಂಬ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೈತರು ಕೂಡ ಅದನ್ನು ಇವತ್ತು ಒತ್ತಡ ಹಾಕ್ತಿದ್ದಾರೆ. ಅದರಲ್ಲಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪಕ್ಷಾತೀತವಾದಂಥ ಜನಪ್ರತಿನಿಧಿಗಳ ಒತ್ತಾಯಸೆಯೂ ಕೂಡ ಇದೆ. ನಾವು ಕೂಡ ಈ ಮದ್ಲೂರು ಕೆರೆಗೆ ನೀರನ್ನು ಬಿಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿ ಹೋರಾಟ ಮಾಡೋದಕ್ಕೂ ಕೂಡ ನಾವು ಸಜ್ಜಾಗಿದ್ದೀವಿ. ಜೊತೆಗೆ ಈಗಾಗಲೇ ಕೂಡ ನಮ್ಮ ಈ ಭಾಗದ ಸಂಸದರ ಜೊತೆಯಲ್ಲಿ ಮತ್ತು ನಮ್ಮ ಏನು ಪಕ್ಕದ ಸಂಸದರ ಜೊತೆಯಲ್ಲಿ ಮತ್ತು ಏನೀಗ ಆಗ್ತಾನೆ ಈಗ ನಮ್ಮ ಮಂತ್ರಿಯಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರ ಮಾಧುಸ್ವಾಮಿಯವರ ಜೊತೆಯಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ಅವರೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಒಪ್ಕೊಂಡಿದ್ದಾರೆ. ಮದ್ಲೂರು ಕೆರೆಗೆ ನೀರನ್ನು ಹರಿಸೋದಕ್ಕೆ ಕೂಡ ನಮ್ಮೆಲ್ಲರೂ ಕೂಡ ಪ್ರಯತ್ನ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಸಂದರ್ಭ ಸಿಕ್ಕಿದರೆ ಅವರ ಕಡೆಯಿಂದಲೂ ಕೂಡ ನಾವು ಒತ್ತಡ ಹಾಕಿ ಮದ್ಲೂರು ಕೆರೆಗೆ ನೀರನ್ನು ಬಿಡಿಸೋದಕ್ಕೆ ನಾವು ನಿಜ ಕೂಡ ಪ್ರಾಮಾಣಿಕವಾಗಿ ನಾವು ಮುಂದಿದ್ದು ಆ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಮಳೆಯನ್ನ ಅಭಾವ ಕಡಿಮೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ತಲೆದೂರಲು ತರದೂರ್ಬಹುದು ಎಂಬ ಒಂದು ನಿರೀಕ್ಷೆ ಇದೆ. ಮತ್ತು ಇದೇ ರೀತಿ ಮಳೆ ಇವತ್ತು ನಮ್ಮಲ್ಲಿ ಬಂದು ಆ ಏನು ಮಳೆ ಜಾಸ್ತಿ ಆದರೆ ಇದು ಕೂಡ ಮದ್ಲೂರು ಕೆರೆ ತುಂಬಿಸೋಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತಲೂ ಕೂಡ ಮಾಡಿ. ಈಗ ಆದರೂ ಅದ್ರದ್ದು ಇನ್ನು ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಎಲ್ಲ ತಾಲೂಕಿನ ಎಮ್ ಎಲ್ ಎಗಳ ಜೊತೆ ಒಂದು ಸಭೆ ಸೇರಿ ಒಂದು ಮುಂದಿನ ಸರಿ ತೀರ್ಮಾನ ಮಾಡಿ ಬಿಡಬೇಕು ಅಂತ ಒಂದು ಮನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಮಾತಾಡಿದ್ದಾರೆ. ಅದು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಾವಿದ್ದು ಕೂಡ ನಮ್ಮ ತಾಲೂಕಿಗೆ ನೀರು ಬಿಡಬೇಕು ಎಂಬ ಒಂದು ಒತ್ತಾಯವನ್ನು ಕೂಡ ನಾವೆಲ್ಲರೂ ಕೂಡ ಮಾಡ್ತೀವಿ ಪಕ್ಷದ ವತಿಯಿಂದ. ಸರ್, ಒಂದು ವೇಳೆ ಶಿರಾಕ್ಕೆ ನೀರು ಅಥವಾ ಮದ್ಲೂರು ಕೆರೆಗೆ ನೀರಿಗೆ ಹೋರಾಟಕ್ಕೆ ನಿಂತರೆ ಪಕ್ಷಾತೀತವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀರಾ? ಪಕ್ಷಾತೀತವಾಗಿ ಹೋರಾಟ ಮಾಡೋದು ಸಿದ್ಧಿದ್ರೆ ಅದು ನಮ್ಮ ಹಕ್ಕು. ಅದು ಅಲ್ಲ, ಹಕ್ಕು ಅಂದರೆ ನಮ್ಮ ಹಕ್ಕು. ನಮ್ಮ ಪ್ರಶ್ನೆ ಈಗ ನಮ್ಮ ಜೀವನನೇ ಅಲ್ಲಿ ಅಡಗೈತಿ ಅಂದಾಗ ನಾವು ಹೋರಾಟ ಮಾಡಿದ್ರೆ ನಾವು ನಮ್ಮ ಬಿ ಜೆ ಪಿ ಪಕ್ಷ ನಾವೆಲ್ಲರಿಗಿನ್ನ ಮೊದಲು ಮುಂದಾಳತ್ವದಲ್ಲಿ ಇರ್ತೀವಿ. ನಿಜಕ್ಕೂ ಕೂಡ ಹೋರಾಟ ಮಾಡ್ತೀವಿ. ಜೊತೆಗೆ ಈಗ ಯಾಕೆಂದರೆ ಒಂದು ಕಡೆ ನಮ್ಮ ಸರ್ಕಾರನೇ ಕೂಡ ಇದೆ, ನಮ್ಮ ಸಂಸದರಿದ್ದಾರೆ, ಶಾಸಕ ಮಂತ್ರಿಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಎಲ್ಲರ ಮೇಲೂ ಕೂಡ ನಾವು ಒತ್ತಡ ಹಾಕ್ತೀವಿ. ಎಲ್ಲರೂ ಕೂಡ ಒತ್ತಡ ಹಾಕಿ ಮದ್ಲೂರು ಕೆರೆಗೆ ನೀರನ್ನು ತರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡೇ ಮಾಡ್ತೀವಿ. ಇದರಾಗೆ ಯಾಕೆಂದರೆ ನಮ್ಮ ಇಡೀ ಅರ್ಧ ತಾಲೂಕಿನ ಸಮಸ್ಯೆ, ನೀರಿನ ಸಮಸ್ಯೆ ಇವತ್ತು ಕಡಿಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ವಾತಾವರಣ ಇರೋದ್ರಿಂದ ನಾವು ಮದ್ಲೂರು ಕೆರೆಗೆ ನೀರನ್ನು ಹರಿಸ್ಬೇಕಾಗ್ತಕ್ಕಂಥದ್ದು ಹರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದು ಅದನ್ನು ಜವಾಬ್ದಾರಿ ಮತ್ತು ಕರ್ತವ್ಯ ಎಲ್ಲರೂ ಕೂಡ ಆಗಿರ್ತೈತೆ. ನಾವು ಇದರ ಒಂದು ಹೋರಾಟದಲ್ಲಿ ನಾವು ಯಾವಾಗಲೂ ಕೂಡ ನಮ್ಮ ಬಿ ಜೆ ಪಿ ಪಕ್ಷ ಮುಂದಾಳತ್ವದಲ್ಲಿ ಇರ್ತೈತಿ. ಓಕೆ ಸರ್, ಈಗ ಚೆಕ್ ಡ್ಯಾಮ್ ಮಾಡಿರೋದ್ರಿಂದ ನೀರು ಜಾಸ್ತಿ ಅಲ್ಲೇ ಸ್ಟೋರೇಜ್ ಆಗುತ್ತೆ ಅಂತ ಸಾಧ್ಯ ಇಲ್ಲ. ಇದು ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಈ ಚೆಕ್ ಡ್ಯಾಮ್ ಮಾಡಿ ಬರ್ತಕ್ಕಂಥ ಏನು ಆ 900 ಎಮ್ ಸೆಪ್ಟು ನೀರುಗಳನ್ನೆಲ್ಲನೂ ಕೂಡ ಆ ಚೆಕ್ ಡ್ಯಾಮ್ಗಳೇ ತುಂಬಿ ಬರ್ತಕ್ಕಂಥ ನೀರಿನ ಹೆಚ್ಚಾಗಿ ಕೆರೆಗಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಮಾತು ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನ ತರಲಿದೆ. ನಿಜವೂ ಕೂಡ ಅದು ವಾಸ್ತವ ಸ್ಥಿತಿ ಇರ್ತಕ್ಕಂಥದ್ದು. ಅಲ್ಲಿ ಏನು ಪಟ್ರಾವತ್ನಹಳ್ಳಿಯಿಂದ ಹಿಡಿದು ಕಳಂಬೆಳ ಕೆರೆಗೆ ನೀರು ಬರ್ತಕ್ಕಂಥ ಒಂದು ದೂರದಲ್ಲಿ ಸುಮಾರು 5 ಇವತ್ತು ಚೆಕ್ ಡ್ಯಾಮ್ಗಳಿರ್ತವೆ. ಅವೆಲ್ಲವೂ ಕೂಡ ಕನಿಷ್ಠ ಪಕ್ಷ ಒಂದು 100 ಕ್ಯೂಸೆಕ್ಸ್ ನೀರನ್ನು ಇಡ್ತಕ್ಕಂಥ ಒಂದು ವಾತಾವರಣ ಇರ್ಬೋದು.
ಒಂದು 100 ಇಲ್ಲ 150 ಕ್ಯುಸೆಕ್ಸ್ ನೀರನ್ನು ಹಿಡಿಬೋದು. ಇವರು ಕೆಲವರು ಏನು ಮಾಡ್ತಾರೆ ಅದು ವಿಚಾರ ಗೊತ್ತಿಲ್ಲದೆ ನೋಡಿದ್ರೆ ಯಾರೋ ಇವತ್ತೊಂದು 5 ಕಟ್ಟಿದ್ದಾರೆ ಅಂದ ತಕ್ಷಣ 12 ಕಟ್ಟಿದ್ದಾರೆ 15 ಕಟ್ಟಿದ್ದಾರೆ ಇರಬಹುದು. ಹೋಗ್ತಕ್ಕಂಥ ನೀರೆಲ್ಲೂ ಸ್ಥಿರಕ್ಕೆ ನಿಗದಿಯಾಗಿರ್ತಕ್ಕಂಥ ನೀರೆಲ್ಲೂ ಕೂಡ ಚೆಕ್ ಡ್ಯಾಮಲ್ಲೇ ಕೂಡ ಹಿಡಿತವೆ ಎಂಬ ಒಂದು ಮಾತನ್ನು ಹೇಳ್ತಾನೆ. ಒಟ್ಟಿನಲ್ಲಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ನೀರನ್ನು ಕಡಿಮೆ ಮಾಡ್ತಕ್ಕಂಥ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾವುದೇ ಕಣಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ಒಟ್ಟಾರೆ ನಮಗೇನು ಆ ಚೆಕ್ ಡ್ಯಾಮ್ ಮಾಡಿರ್ತಕ್ಕಂಥದ್ದು ಕೂಡ ನೀರಿನ ಉದ್ದೇಶ ತಾನೆ. ನೀರು ಅಲ್ಲಿ ನಿಂತ ಸಂದರ್ಭದಲ್ಲಿ ಅದು ಅಂತರ್ಜಲ ಮಟ್ಟ ಹೆಚ್ಚುತ್ತೆ, ಎಲ್ಲೋ ಒಂದು ಕಡೆ ಒಂದು ಬೋರ್ಗಳು ಶೇಪ್ ಆಗ್ತವೆ, ಕುಡಿಯೋ ನೀರಿನ ಇವತ್ತು ಎಲ್ಲ ಊರುಗಳಲ್ಲೂ ಕುಡಿಯೋ ನೀರಿನ ಆಹಾಕಾರ ಜಾಸ್ತಿ ಆಗ್ತಾ ಇದೆ. ಒಂದು ವೇಳೆ ಅಲ್ಲಿ ಆ ನೀರು ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿದ್ರೆ ಆ ನೀರು ನಿಂತು ಆ ಪಕ್ಕದಲ್ಲಿರ್ತಕ್ಕ ಅಕ್ಕಪಕ್ಕ ಅಂಥ ಗ್ರಾಮಗಳು ರೀಚಾರ್ಜ್ ಆಗಿ ಕುಡಿಯೋ ನೀರಿಗೆ ಇವತ್ತು ಅನುಕೂಲ ಆಗ್ತೈತೆ. ಇವತ್ತು ಅಲ್ಲೂ ಕೂಡ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಇವತ್ತು ಕೊಡಬೇಕಾಗ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಎಲ್ಲರ ಕರ್ತವ್ಯ ಆಗ್ತೈತಿ. ಅಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಅದು ಅನುಕೂಲ ಆಗ್ತಾ ಐತೆ ಅಂದಾಗ ಅಲ್ಲಿ ಸುಮಾರು ಏನು ಆ ಹಳದ ಪಕ್ಕದಲ್ಲಿ ಬರ್ತಕ್ಕಂಥ ಸುಮಾರು ಏನಿಲ್ಲ ಅಂದರೂ ಒಂದು 50-60 ಗ್ರಾಮಗಳು ಇವತ್ತಿದ್ದಾವೆ. ಅಕ್ಕಪಕ್ಕ ಇರತಕ್ಕಂಥ ಏನು ಒಂದು 100 ಮೀಟ್ರು 200 ಮೀಟ್ರು 500 ಮೀಟ್ರು ವ್ಯಾಪ್ತಿನಲ್ಲಿ ಸುಮಾರು ಒಂದು 50 ಗ್ರಾಮಗಳಿದ್ದಾವೆ. ಅಂಥ ಗ್ರಾಮಗಳೆಲ್ಲವೂ ಕೂಡ ಇವತ್ತು ಆ ನೀರು ನಿಂತ ಸಂದರ್ಭದಲ್ಲಿ ಅವ್ರು ರೀಚಾರ್ಜ್ ಆಗಿ ಅಲ್ಲಿನ ಕುಡಿಯೋ ನೀರಿಗೆ ಇವತ್ತು ಅನುಕೂಲ ಆಗ್ತೈತೆ. ಇಲ್ಲಾಂದ್ರೆ ಆಯಿತು ಆ ನೀರನ್ನು ನಾವು ಅಲ್ಲಿ ನಿಲ್ಲಿಸಲಿಲ್ಲ ಅಂತಂದರೆ ಮತ್ತೆ ಆ ಕುಡಿಯೋ ನೀರಿಗೆ ಆ ಗ್ರಾಮಗಳಿಗೆ ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಆಗ್ತೈತೆ? ಆ ಗ್ರಾಮಗಳಿಗೆ ನೀರು ಕೊಡೋದಕ್ಕೆ ಸಾಧ್ಯವೇ ಆಗಲ್ಲ. ಅದು ಕೂಡ ಒಂದು ಕುಡಿಯೋ ನೀರಿನ ಒಂದು ಒಂದು ಯೋಜನೆಯೇ ಆಗ್ತೈತಲ್ಲ, ಅದು ಪರ್ಪಸ್ ಆಗ್ತೈತಲ್ಲ. ಅದರಿಂದ ಇವತ್ತು ಆ ಪಿಕಪ್ಗಳು ಕಟ್ಟಿರ್ತಕ್ಕಂಥದ್ದು ಎಲ್ಲೋ ಕಾಡಿನಲ್ಲೋ ಮತ್ತು ಇನ್ನೆಲ್ಲೋ ಒಂದು ಕಡೆ ಗ್ರಾಮಗಳಿಂದ ದೂರ ಇರತಕ್ಕಂಥ ಪ್ರದೇಶದಲ್ಲೆಲ್ಲೂ ಕೂಡ ಪಿಕಪ್ ಕಟ್ಟಿಲ್ಲ. ಪಿಕಪ್ಗಳು ಇರ್ತಕ್ಕಂಥ ಜಾಗ ಎಲ್ಲವೂ ಕೂಡ ಆ ಗ್ರಾಮಗಳ ಏನು ಒಂದು ಒಂದು 500 ಮೀಟ್ರ್ ವ್ಯಾಪ್ತಿನಲ್ಲೇ ನೀನು ಈಗ ಅಲ್ಲಿ ನೀರು ನಿಲ್ಲೋದ್ರಿಂದ ಆ ಊರಿನ ನೀರಿನ ಸಮಸ್ಯೆ ಬಗೆಹರಿತೈತೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತೈತೆ. ಅದರಿಂದ ಈ ಆರೋಪ ನಾವು ಯಾವುದು ಕೂಡ ಒಪ್ಪಕ್ಕೆ ತಯಾರಿಲ್ಲ. ಅಲ್ಲಿರ್ತಕ್ಕಂಥವು ಕೇವಲ 5 ಪಿಕಪ್ ಅಮ್ಮ ಅಂದರೆ ಹಿಡಿದ್ರೆ ಒಂದು 100 ಕ್ಯೂಸೆಕ್ಸ್ ನೀರು ಹಿಡಿಬೋದು, ಇಲ್ಲ ಬೇಡ ಒಂದು 150 ಕ್ಯೂಸೆಕ್ಸ್ ಹಿಡಿಬೋದು. ಅದನ್ನೇ ಹಿಡಿಯೋರ್ತಕ್ಕಂಥ 1 TMC LTMC ನೀರು ಹಿಡಿತವೆ ಅಂತ ಹೇಳ್ತಕ್ಕಂಥದ್ದು ಅದು ನಿಜವೂ ಕೂಡ ವಾಸ್ತವ ಸ್ಥಿತಿ ಅಲ್ಲ ಸರ್. ವಾಸ್ತವ ಸ್ಥಿತಿ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಈಗ ನಮಗೆ ಶಿರಾ ತಾಲೂಕಲ್ಲಿ ಎಷ್ಟು ಕೆರೆ ತುಂಬಬೇಕು? ಈಗ ಕಳ್ಳಂಬೆಳ ಕೆರೆ ತುಂಬಬೇಕು, ಮದ್ಲೂರು ಕೆರೆ ತುಂಬಬೇಕು, ಶಿರಾ ಕೆರೆ ತುಂಬಬೇಕು. ಮದ್ಲೂರು ಕೆರೆ 200 MCFT, ಆಮೇಲೆ ಕಳ್ಳಂಬೆಳ ಕೆರೆ 200 MCFT, ಇದು 175 MCFT. ಅಲ್ಲಿಗೆ ಎಲ್ಲ ಸೇರೋರು 750 MCFT 3 ಕೆರೆನ ತುಂಬುತ್ತವೆ. ಹಂಗಿರೋ 3 ಕೆರೆ ಯಾಕೆ ತುಂಬಿಸೋಕ್ಕಾಗ್ತಿಲ್ಲ ನಮ್ಗೆ? ಎಲ್ಲೋಗ್ತಾ ಇದೆ ನೀರು? ಇಲ್ಲ, ಇದ್ರ ಜೊತೆನಲ್ಲಿ ಇನ್ನೊಂದು ಆದೇಶನೂ ಇದೆ. ಮದ್ಲೂರು ಕೆರೆ ಜೊತೆಗೆ ಇತರೆ 13 ಕೆರೆಗಳು ಸೇರಿ ಇವತ್ತು 900 ಕ್ಯೂಸೆಕ್ಸ್ ನೀರು ನಮ್ಗಾಗಿರ್ತಕ್ಕಂಥ MCF. ಹದಿಮೂರು ಕೆರೆಗಳು ಸೇರಿ, ಕಳ್ಳಂಬೆಳ್ಳ, ಸಿರಾ, ಮದ್ಲೂರು ಮತ್ತು ಇತರೆ 13 ಕೆರೆಗಳು ಇಷ್ಟು ಸೇರಿ 900 MCFT ನೀರು. 900 MCFT ಬಂದರೆ ಇವೆಲ್ಲ ತುಂಬಬೇಕು, ಯಾಕೆ ತುಂಬ್ತಾ ಇಲ್ಲ ಮತ್ತೆ? ಅದೇ ಈ ಸರಿ ನೀವೇನೋ ಯಂತ್ರ ಅಳವಡಿಸಿವ್ರೆ ಅಲ್ಲಿ ಗೇಟ್ ಹತ್ರ ಅಂತಂದ್ರಲ್ಲ, ನೋಡೋಣ ಅದೇನು ಬರ್ತಾ ಇಲ್ಲ ಈಗ. ಅದೇನು ಈಗ ಆ ಮಾನದಂಡ ಪ್ರಕಾರ ಇಷ್ಟು ಕೆರೆಗಳೆಲ್ಲ ತುಂಬ್ತಾವ ಇಲ್ವಾ ಈ ಸರಿ ನಮ್ಗೆ ಸರಿಯಾದಂಥ ಒಂದು ವಾಸ್ತವ ಸ್ಥಿತಿ ಗೊತ್ತಾಗ್ತದೆ ಕೇಳಿದ್ರೆ ಈ ತುಂಬಲ್ಲ, ಯಾಕಂದ್ರೆ ಇಲ್ಲೇ ಎಲ್ಲ ಚೆಕ್ ಡ್ಯಾಮ್ದಲ್ಲೇ ಮ್ಯಾಕ್ಸಿಮಮ್ 500 MCFT ನೀರು ಅಲ್ಲೇ ವೇಸ್ಟ್ ಆಗಲ್ಲ, ಅಲ್ಲಿ ನಿಂತ್ಕೊಂಡೆ ಸಾಧ್ಯ ಇಲ್ಲ. ಅದು ನೀವು ಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ನೀವೇನು ಭಾಳ ದೂರ ಇಲ್ಲ ಸರ್. ನಾವು ಈಗ ಪಟ್ರಾವತ್ನಹಳ್ಳಿಯಿಂದ ಇವತ್ತು ಕಳ್ಳಂಬೆಳ ಕೆರೆಗೆ ಬರ್ತಕ್ಕಂಥ ದೂರ ಏನು ಭಾಳ ದೂರ ಏನಿಲ್ಲ. ನೀವು ಆ ಚಾನಲ್ ಮೇಲೆ ಕೂಡ ಇವತ್ತು ಹೋಗಿ ನೋಡ್ಬೋದು ಇವತ್ತು ಎಷ್ಟು ಬ್ಯಾರೇಜ್ಗಳನ್ನ ಕಟ್ಟಿದ್ದಾರೆ, ಅವು ಎಷ್ಟು ನೀರು ಹಿಡಿತವೆ, ಮತ್ತು ಏನು ಇದ್ರ ಜೊತೆಯಲ್ಲಿ ಇವತ್ತು ಹೇಮಾವತಿ ನೀರನ್ನೇ ಬರೋದು ಆ ಒಂದು ನಮ್ಮ ಬ್ಯಾರಲ್ಗಳು ಹಿಡಿತಾ ಇಲ್ಲ, ಮಳೆ ನೀರು ನಮ್ಮ ನೈಸರ್ಗಿಕ. ನೀವು ಹಿಂದಿನ ಇತಿಹಾಸ ನೋಡಬೇಕು, ನೀವು ಈ ಹಿಂದಿನ ಇತಿಹಾಸ ಒಂದೊಂದು ದಿನಕ್ಕೇನೇ ಇಡೀ ಕಳ್ಳಂಬೆಳ್ಳ ಕೆರೆ ತುಂಬಿರ್ತಕ್ಕಂಥ ನಿದರ್ಶನ ಇದೆ. ಒಂದೇ ನೈಟ್ಗೆ ಆ ಕಳ್ಳಂಬೆಳ್ಳ ಕೆರೆ ತುಂಬಿರ್ತಕ್ಕಂಥ ಇತಿಹಾಸ ಇದೆ. ಅವೆಲ್ಲವೂ ಕೂಡ ಈಗ ಪ್ರತಿ ವರ್ಷ ಮಳೆ ಬಂದೇ ಬರ್ತೈತೆ, ಆ ಮಳೆ ಬಂದಂಥ ನೀರು ಇವತ್ತು ಆ ಪಿಕಪ್ನಲ್ಲಿ ಹಿಡಿದಿರ್ತೀವಿ ಅಂದರೆ ಆ ಪಿಕಪ್ ತುಂಬಲಾರ್ದಷ್ಟೇನು ಮಳೆ ನಮಗೇನು ವರ್ಷ ವರ್ಷ ಏನು ತೀರ ಬರ್ತಾ ಏನೇನಿಲ್ಲ, ಅದಕ್ಕಿಂತ ಹೆಚ್ಚಿನಾಗುವಷ್ಟು ಮಳೆ ಬರ್ತಾ ಐತಿ. ಆ ಪಿಕಪ್ಗಳು ತುಂಬಿ ಹೆಚ್ಚಾಗಿ ಹರಿಯುವಷ್ಟು ಇವತ್ತು ಮಳೆ ಬರ್ತಾ ಐತಿ. ಕಳೆದ ವರ್ಷ ನೀವು ನೋಡಿಲ್ಲ ಕಳ್ಳಂಬೆಳ್ಳ ಕೆರೆ ಸುಮಾರು 1/2 ಕೆರೆ ಮಳೆ ನೀರಿನಿಂದ ತುಂಬಿತು. ಆ 1/2 ಕೆರೆ ನೀರನ್ನ ಎಲ್ಲೂ ಕೂಡ ಇವತ್ತು ಇಡೀ ಕೆರೆನೇ ಖಾಲಿ ಮಾಡಿ ಸಿರಾಕ್ಬಿಟ್ಟಿವಿ. ಅಲ್ಲ ಸಿರಾಕೆರೆ ಬಿಟ್ಟು ಕುಡಿಯೋ ನೀರಿಗೆ, ಯಾಕೆಂದರೆ ಫಸ್ಟ್ ಸಿರಾಕ್ಕೆ ಜನಗೆ ಪಟ್ಟಣದಲ್ಲಿ ಇರ್ತಕ್ಕಂಥವ್ರಿಗೆ ಕುಡಿಯೋ ನೀರು ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಇಡೀ ಆ ಕಳ್ಳಂಬೆಳ್ಳ ಎಲ್ಲ ನೀರನ್ನು ಸಮೇತ ಸಿರಾಕೆರೆ ಬಿಟ್ಟಿವಿ. ಅಂದರೆ ಆ ಮಳೆ ನೀರೆಲ್ಲ ಬಿಡಲಿಲ್ವಾ? ಅಂದರೆ ಎಲ್ಲರೂ ಕೂಡ ಏನು ಹೇಮಾವತಿ ನೀರನ್ನೇ ಆ ಬ್ಯಾರಲ್ಗಳು ಹಿಡಿತವೆ ಅಂತಂದರೆ ಬ್ಯಾರೇಜ್ಗಳು, ಮತ್ತು ಮಳೆ ನೀರೆಲ್ಲ ಹೋಗ್ಬೇಕು? ಮಳೆ ನೀರಿಗೆ ಏನು ಬೇರೆ ರೂಟ್ ಏನು ಮಾಡಿಲ್ವಲ್ಲ,
ಅದೇ ಅಳದಾಗೆ ಮಳೆ ಬರೋದು. ಎಲ್ಲಿ ತುಮಕೂರು ಬಾರ್ಡರ್ನಿಂದಲೂ ಕೂಡ ಇವತ್ತು ಆ ವ್ಯಾಪ್ತಿನಲ್ಲಾಗಿರ್ತಕ್ಕಂಥ ಮಳೆ ಬಂದರೂ ಸಮೇತ ನಮ್ಮ ಕಳ್ಳಂಗಬೆಳ್ಳೆ ಕೆರೆಗೆ ನೀರು ಬರ್ತವೆ. ತುಮಕೂರು ಅರ್ಧ ಭಾಗದಿಂದ ಏನು ಮಳೆ ಆಗ್ತೈತೆ ಅವೆಲ್ಲವನ್ನೂ ಕೂಡ ಕಳ್ಳಂಬೆಳ್ಳೆ ಕೆರೆಗೆ ಬರ್ತಕ್ಕಂಥ ನಮ್ಮಲ್ಲಿ ವ್ಯಾಪ್ತಿ ಇದೆ. ಅದರಿಂದ ಒಂದು ಸ್ವಲ್ಪ ಮಳೆ ಆದರೂ ಸಮೇತ ಆ ಭಾಗದಲ್ಲಿ ಇವತ್ತು ಕಳ್ಳಂಬೆಳ್ಳೆ ಕೆರೆಗೆ ನೀರು ದರ್ದು ಬರ್ತೈತಿ. ಇಲ್ಲಾಂದರೆ ಭಾಳ ನಮ್ಮ ಪೂರ್ವಜರು ಹಿಂದೆ ಅಷ್ಟು ದೊಡ್ಡ ಕೆರೆ ಕಟ್ತಕ್ಕಂಥ ಒಂದು ಇತಿಹಾಸ ಇರಲಿಲ್ಲ. ಒಳ್ಳೆ ಸೋರ್ಸಿ ನೀರಿನ ಸೋರ್ಸ್ ಐತೆ, ಒಳ್ಳೆ ನೀರಿನ ವಾದ ಐತೆ ಎಂಬ ಒಂದು ದೃಷ್ಟಿಯಿಂದಲೇ ಅಷ್ಟು ದೊಡ್ಡ ಕೆರೆನ ಇವತ್ತು ಇಂದೋರು ಕಟ್ಟಿರ್ತಕ್ಕಂಥದ್ದು. ಅವತ್ತು ಯಾವುದೇ ರೀತಿ ಹೇಮಾವತಿ ಕನಸಿರಲಿಲ್ಲ, ಯಾವುದೇ ಇನ್ಯಾವುದೇ ನಾಲಾವಲಿಗಳದ್ದು ಕನಸಿರಲಿಲ್ಲ. ಅವ್ರ ಕನಸೆಲ್ಲ ಇದ್ದಿದ್ದು ಅವತ್ತು ಬರೀ ಮಳೆರಾಯನ ದೃಷ್ಟಿಯಿಂದ ಇಟ್ಕೊಂಡು ಮಾಡಿರ್ತಕ್ಕಂಥ ಕೆರೆಗಳು. ಆ ಇತಿಹಾಸ ಭಾಳಷ್ಟು ಪ್ರತಿ ವರ್ಷವೂ ಕೂಡ ಆ ಕೆರೆ ತುಂಬಿರ್ತಕ್ಕಂಥ ನಿದರ್ಶನ ಇದೆ ಮಳೆಗೋಸ್ಕರ. ಅದರಿಂದ ಇವೆಲ್ಲ ಒಂದು 100 ಕ್ಯೂಸೆಕ್ಸ್ ಇರ್ತಕ್ಕಂಥ ಪಿಕಪ್ಪು ಬ್ಯಾರೇಜ್ಗಳೇನು ಮುಖ್ಯ ಅಲ್ಲ ಅದಕ್ಕೆ. ಅದರಿಂದ ನಮ್ಮ ಮಳೆ ಇಂಥವು ಇನ್ನೂ 10 ಅಲ್ಲ 15 ಕಟ್ಟಿರೋ ಸಮೇತ ನಮಗೆ ಬರ್ತಕ್ಕಂಥ ಮಳೆ ನೀರೇ ಆ ಬ್ಯಾರೇಜ್ಗಳು ತುಂಬ್ತವೆ. ಈಗ ನಿಮ್ಮ ಪ್ರಕಾರ 3 ಕೆರೆನೂ ತುಂಬಬೇಕು? ಮೂರು ಕೆರೆ ತುಂಬಬೇಕು. ಆ ತುಂಬೋದಕ್ಕೆ ನಾವೆಲ್ಲ ಹೋರಾಟವನ್ನು ಕೂಡ ಮಾಡೋದಕ್ಕೆ ನಾವು ಮುಂದಿದ್ದೀವಿ. ಮತ್ತು ಇದಕ್ಕೆ ನಮ್ಮ ಸರ್ಕಾರ ಜೊತೆ ಇರ್ಬೋದು, ನಮ್ಮ ಮಂತ್ರಿಗಳ ಜೊತೆ ಇರ್ಬೋದು, ನಾವು ಆತಾಡೋದಕ್ಕೆ. ಭದ್ರಾ ಮೇಲ್ದಂಡ ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ ಈಗ ಅಲ್ಲೇ ಇದರಲ್ಲಿ ಮಾರಿ ಕಣಿವೆ ಇದಕ್ಕೆ ಡ್ಯಾಮ್ವರೆಗೂ ನೀರು ಬರುತ್ತಂತೆ, ಅಲ್ಲಿಂದ ಇಲ್ಲಿಗೆ ಹೇಗೆ ಇದು ಮಾಡ್ತಾರೆ? ಅಲ್ಲಿಗೆ ತದನಂತರ ಈಗಾಗಲೇ ತಿರ್ಗಿ 300 ಕೋಟಿ ಏನೋ ಸರ್ಕಾರ ರಿಲೀಸ್ ಮಾಡಿದೆ. ಈ ಒಂದು ತದನಂತರ ಮುಂದಿನ ಹಂತದಲ್ಲಿ ಆ ಒಂದು ಕೆನಲ್ನ ಮಾಡಬೇಕು ಎಂಬ ಒಂದು ತೀರ್ಮಾನ ಕೂಡ ಇದೆ. ಅದು ಮಾಡಿದರೆ ಬೇಗ ಅನುಕೂಲ ಆಗ್ತದೆ. ಅಂದ ನಮ್ಮ ಈಗೇನು ನೂತನ ಸಂಸದರು ಭಾಳ ಈ ಭದ್ರಾ ನೀರನ್ನು ಈ ಭಾಗಕ್ಕೆ ತರಬೇಕು ಎಂಬ ನಿಟ್ಟಿನಲ್ಲಿ ಭಾಳಷ್ಟು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ನಾಲಾವಲಯದಲ್ಲಿರ್ತಕ್ಕಂಥ ರೈತರನ್ನೆಲ್ಲರೂ ಕೂಡ ಮನಗಂಡು ಅಲ್ಲಿ ಯಾರೋ ಒಬ್ಬರು ಕೋರ್ಟ್ಗೆ ಹಾಕಿದರು ಇಲ್ಲಿ ನನ್ನ ಬಿಡೋದಿಲ್ಲ ಅಂಬರು. ಮತ್ತು ಅದು ಪರ್ಯಾಯವಾಗಿ ಇನ್ನೊಂದು ಜಮೀನಲ್ಲೂ ಕೂಡ ಆ ನಾಲೆ ಬರೋದಕ್ಕೆ ಅವರು ಅಧಿಕಾರಿಗಳ ಜೊತೆ ಹೋಗಿ ಮಾತಾಡಿ ತೀರ್ಮಾನ ತೆಗೆದುಕೊಂಡು ಅದು ಕಾಲೇ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಆ ಒಂದು ಮರಿ ಕಣಿವೆಗೆ ಬಂದ ತಕ್ಷಣ ಮತ್ತು ಈ ಕಡೆ ಬಿಡೋದಕ್ಕೂ ಕೂಡ ನಮ್ಮ ಸಂಸದರು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಪ್ರಯತ್ನ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಅಂತೂ ಕೂಡ ಆಗ್ತೈತೆ. ಅವರು ಮುಂಚೂಣಿಯಲ್ಲಿದ್ದಾರೆ. ಎತ್ತಿನ ಒಳ್ಳೆಯದು ಕೂಡ ಅಂತಂತವಾಗಿ ಎಲ್ಲರೂ ಕೂಡ ಮಾಡೋದಕ್ಕೆ ಒಟ್ಟಾರೆ ಯಾವುದಾಗಲಿ ಯಾವುದೇ ಯೋಜನೆ ಆಗಲಿ ಈ ನಮ್ಮ ಶಿರಾ ಭಾಗಕ್ಕೆ ತ್ರಿವೇಣಿ ಸಂಗಮ ಆಗಬೇಕಂತ ಆಗಬೇಕು. ಈ ಭಾಗದ ಜನ ಏನು ಕಳೆದ 25-30 ವರ್ಷಗಳಿಂದ ಬರಗಾಲ ಪೀಡಿತವಾಗಿ ಇವತ್ತು ಭಾಳಷ್ಟು ಇವತ್ತು ನೋವನ್ನು ಅನುಭವಿಸಿದರೆ ಅದು ಈಡೇರ್ತಕ್ಕಂಥ ಒಂದು ಸಮಯ ಬಂದಿದೆ. ಅದಕ್ಕೆ ಸೂಕ್ತವಾದಂಥ ಪ್ರತಿನಿಧಿಗಳು ಕೂಡ ಇವತ್ತು ನಮ್ಮಲ್ಲಿ ಜನಪ್ರತಿನಿಧಿಗಳು ಕೂಡ ಇದ್ದಾರೆ ಮಾನ್ಯ. ಆದರೂ ಆ ವಿಚಾರದಲ್ಲಿ ನಮ್ಮ ನಿಜವಾದಂಥ ಹುಟ್ಟು ಹೋರಾಟಗಾರದಂಥ ನಮ್ಮ ಸಂಸದರು ಆ ನೀರು ತರೋದಕ್ಕೆ ಭಾಳ ಪ್ರಯತ್ನವನ್ನು ಆಗ್ತಾ ಇದ್ದಾರೆ. ಆ ಪ್ರಯತ್ನ ನಿಜ ಕೂಡ ಸಫಲ ಆಗ್ತೈತೆ. ಅವ್ರ ಜೊತೆನಲ್ಲಿ ನಾವೆಲ್ಲರೂ ಕೂಡ ತುಮಕೂರಿನ ಚಿಕ್ಕಪೇಟೆಯಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ರಾಮರಾಜ್ಯಕ್ಕಾಗಿ ಶ್ರೀ ರಾಮನಾಮ ಸಂಕೀರ್ತನ ಅಭಿಯಾನವನ್ನು ನಡೆಸಲಾಯಿತು.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.